ಎಲ್ಲರಿಗೂ ನಮಸ್ಕಾರ. ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್ಗೆ ತಮ್ಮೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾನು ಈ ದಿನ ನಿಮಗೆ ನಿಮ್ಮ ತಲೆ ಕೂದಲು ಆರೋಗ್ಯಕರವಾಗಿ, ನೀಳವಾಗಿ, ಸೊಂಪಾಗಿ, ಕಪ್ಪಾಗಿ ಬೆಳೆಯೋದಕ್ಕೆ ನಾನು ಈ ದಿನ ನಿಮಗೆ ಒಂದು ಸುಲಭವಾದಂತಹ ಮನೆಮದ್ದನ್ನು ತಿಳಿಸ್ತಾ ಇದ್ದೀನಿ. ತುಂಬಾ ಸುಲಭವಾಗಿರುತ್ತೆ, ಅಷ್ಟೇ ಒಂದು ಎಫೆಕ್ಟಿವ್ ಆಗಿ ಸಹ ಕೂಡ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಕೇವಲ ಒಂದು ಬಾರಿ ಈ ಒಂದು ಹೇರ್ ಪ್ಯಾಕ್ನ ನೀವು ಅಪ್ಲೈ ಮಾಡಿಕೊಂಡ್ರೆ ಸಾಕಾಗುತ್ತೆ, ನಿಮ್ಮ ಕೂದಲಿನ ಹಲವಾರು ರೀತಿಯಾದಂತಹ ಎಲ್ಲ ಸಮಸ್ಯೆಗಳನ್ನು ಸಹ ಕೂಡ ನಿವಾರಣೆ ಮಾಡೋದಕ್ಕೆ ಈ ಒಂದು ಸುಲಭವಾದಂತಹ ಮನೆಮದ್ದು ಅನ್ನೋದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಬನ್ನಿ, ಈ ಸುಲಭವಾದಂತಹ ಒಂದು ಹೇರ್ ಪ್ಯಾಕ್ನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಿದ್ರಿ, ಮತ್ತಷ್ಟು ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಲಂತ ಕೊಡಿ. ಸೊ ದಟ್ ನಾನು ಹಾಕುವಂತಹ ಮುಂದಿನ ಎಲ್ಲ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಷನ್ಸ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಬನ್ನಿ, ಮನೆಯಲ್ಲಿ ನಿಮ್ಮ ಕೂದಲನ್ನು ಆರೋಗ್ಯಕರವಾಗಿ ದಟ್ಟವಾಗಿ ಬೆಳೆಸೋದಕ್ಕೆ ಒಂದು ಸುಲಭವಾದಂತಹ ಏರ್ ಪ್ಯಾಕ್ನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ನೋಡಿ, ಇಲ್ಲಿ ನಾನು ಮೊದಲನೇದಾಗಿ ಒಂದು ಬೌಲ್, ಒಂದು ಬಟ್ಟಲಿನ ತುಂಬ ನುಗ್ಗೆ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ. ಅದರಲ್ಲಿ ಸಣ್ಣ ಸಣ್ಣ ಕಡ್ಡಿಗಳಿರುತ್ತೆ, ಅದು ಇದ್ದರೂ ಪರವಾಗಿಲ್ಲ, ಏನೂ ತೊಂದರೆ ಆಗೋದಿಲ್ಲ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ನಾನು ತೆಗೆದುಕೊಂಡಿದ್ದೀನಿ. ನಂತರ ಆ ಒಂದು ನುಗ್ಗೆ ಸೊಪ್ಪಿನ ಅರ್ಧ ಪ್ರಮಾಣದಲ್ಲಿ ಕರಿಬೇವಿನ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ. ನಾವು ಒಗ್ಗರಣೆಗಳ ಬಳಸುವಂತಹ ಕರಿಬೇವಿನ ಸೊಪ್ಪು ಬೇಕಾಗುತ್ತೆ ಈ ಒಂದು ಹೋಮ್ ರೆಮಿಡಿನ ಮಾಡೋದಕ್ಕೆ. ಮನೆ ಇದನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು, ಈ ಒಂದು ಹೇರ್ ಪ್ಯಾಕ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತಿಳಿಸ್ತಾ ಬರ್ತೀನಿ. ನೋಡಿ, ಇಲ್ಲಿ ನಾನು ಮೊದಲನೇದಾಗಿ ಒಂದು ಚಿಕ್ಕ ಮಿಕ್ಸಿ ಜಾರನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ಮೊದಲನೇದಾಗಿ ನುಗ್ಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ಅನ್ನೋದು ನಮ್ಮ ತಲೆ ಕೂದಲಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಚಿಕ್ಕ ವಯಸ್ಸಿನಲ್ಲೇ ನಮ್ಮನ್ನು ಕಾಡುವಂತಹ ಬಿಳಿ ಕೂದಲಿನ ಸಮಸ್ಯೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಈ ಒಂದು ನುಗ್ಗೆ ಸೊಪ್ಪು ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ. ನಂತರ ನಾನು ನೋಡ್ಬೋದು, ಇಲ್ಲಿ ಕರಿಬೇವಿನ ಸೊಪ್ಪನ್ನು ಸಹ ಕೂಡ ಹಾಕ್ಕೊಂಡಿದ್ದೀನಿ. ನಂತರ ನಾನು ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಅನ್ನೋದು ನಮ್ಮ ತಲೆ ಕೂದಲಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಿಮ್ಮ ತಲೆ ಕೂದಲನ್ನು ಸಂರಕ್ಷಣೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ, ಆರೋಗ್ಯಕರವಾಗಿ ದಟ್ಟವಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ತಲೆ ಹೊಟ್ಟಿನ ಸಮಸ್ಯೆ ಅಂದರೆ ಡ್ಯಾಂಡ್ರಫ್ ಪ್ರಾಬ್ಲಮ್ನ ಸಹ ಕೂಡ ಕಡಿಮೆ ಮಾಡೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಿಂಬೆಹಣ್ಣಿನ ರಸ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿದ್ರೂ ಸಹ ಕೂಡ ನಡೆಯುತ್ತೆ. ನಂತರ ಈ ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾವು ಪೂರ್ಣವಾಗಿ ಮೊಸರನ್ನೇ ಯೂಸ್ ಮಾಡಬೇಕಾಗತ್ತೆ. ಮೊಸರು ತುಂಬಾ ಒಳ್ಳೆಯದು ಹೇರ್ ಗ್ರೋತ್ ಆಗೋದಕ್ಕೆ, ಅಂದರೆ ತಲೆ ಕೂದಲಿನ ಬೆಳವಣಿಗೆಗೆ ಆಗಿರ್ಬೋದು, ನಂತರ ಕಪ್ಪಾಗಿ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೆ ಅದನ್ನು ಸಹ ಕೂಡ ಹೋಗಲಾಡಿಸುತ್ತೆ. ಸ್ಪ್ಲಿಟ್ ಏರ್ ಅಂದರೆ ನಿಮ್ಮ ತಲೆ ಕೂದಲು ಏನಾದರೂ ಸೀಳುವಿಕೆಯ ಕೂದಲಾಗಿದ್ದರೆ ಅದನ್ನು ಸಹ ಕೂಡ ಹೋಗಲಾಡಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಿಮ್ಮ ತಲೆ ಕೂದಲು ಕಪ್ಪಾಗಿ, ನೀಳವಾಗಿ, ದಟ್ಟವಾಗಿ ಬೆಳೆಯೋದಕ್ಕೆ ಮೊಸರು ಅನ್ನೋದು ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈಗ ನಮ್ಮ ಒಂದು ಹೇರ್ ಪ್ಯಾಕ್ ಅನ್ನೋದು ರೆಡಿಯಾಗಿದೆ. ಈ ಒಂದು ಮಿಶ್ರಣನ ನಿಮ್ಮ ತಲೆ ಕೂದಲಿಗೆ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದಾದರೆ, ನೀವು ಸ್ನಾನ ಮಾಡೋದಕ್ಕಿಂತ ಒಂದು ಗಂಟೆ ಮುಂಚಿತವಾಗಿ ಈ ಒಂದು ಮಿಶ್ರಣವನ್ನು ನಿಮ್ಮ ತಲೆ ಕೂದಲಿಗೆ ಒಂದು ರೀತಿ ಏರ್ ಪ್ಯಾಕ್ ಆಗಿ ನಿಮ್ಮ ತಲೆಯ ಬುಡಕ್ಕಾಗಿರ್ಬೋದು, ತಲೆ ಕೂದಲಿಗಾಗಿರ್ಬೋದು ಕ್ಲೀನಾಗಿ ಅಪ್ಲೈ ಮಾಡಿ ಒಂದು ನಾಟ್ ಹಾಕಿ ಒಂದು ಅಥವಾ ಒಂದು ಗಂಟನ್ನು ಹಾಕಿ ಬಿಟ್ಬಿಡಬೇಕಾಗತ್ತೆ. ನೀವು ಒಂದು ಗಂಟೆಗಳ ಕಾಲ ಅದು ಹಾಗೇ ಇರಬೇಕಾಗತ್ತೆ. ನಂತರ ನೀವು ಒಂದೊಳ್ಳೆ ಮೈಲ್ಡ್ ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ನ ಮಾಡ್ಕೊಳ್ಬೇಕಾಗತ್ತೆ. ಇದೇ ರೀತಿಯಾಗಿ ನೀವು ವಾರದಲ್ಲಿ ಎರಡು ಬಾರಿ ಮಾಡ್ತಾ ಬಂದರೆ ನಿಮ್ಮ ತಲೆ ಕೂದಲಿನ A to Z ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಈ ಒಂದು ಹೇರ್ ಪ್ಯಾಕ್ ಅನ್ನೋದು ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾವು ಇಲ್ಲಿ ಬಳಸಿರ್ತಕ್ಕಂತಹ ನುಗ್ಗೆ ಸೊಪ್ಪು ಆಗಿರ್ಬೋದು, ನಂತರ ಕರಿಬೇವಿನ ಸೊಪ್ಪು ಆಗಿರ್ಬೋದು, ನಿಂಬೆಹಣ್ಣಿನ ರಸ ಆಗಿರ್ಬೋದು, ಮೊಸರು ಆಗಿರ್ಬೋದು, ಇವಿಷ್ಟು ಸಹ ಕೂಡ ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ ದಟ್ಟವಾಗಿ ಬೆಳೆಯಿಸೋದಕ್ಕೆ, ಅದರ ಜೊತೆಗೆ ನಿಮ್ಮ ತಲೆ ಕೂದಲಿನ ಸಮಸ್ಯೆಯನ್ನು ನಿವಾರಣೆ ಮಾಡೋದಕ್ಕೂ ಸಹ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಬೇಕಾದರೆ ಈ ಒಂದು ಮಿಶ್ರಣಕ್ಕೆ ನೀವು ಮೆಂತ್ಯೆಯನ್ನು ನೆನೆಸಿ ಒಂದು ಮೆಂತಿ ಕಾಳನ್ನು ಬೇಕಾದರೂ ನೀವು ಈ ಒಂದು ಮಿಶ್ರಣಕ್ಕೆ ಆರಾಮಾಗಿ ಯೂಸ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ ಈ ಒಂದು ಹೇರ್ ಪ್ಯಾಕಿಂದ. ಈ ಒಂದು ಹೇರ್ ಪ್ಯಾಕ್ನ ಗಂಡು ಮಕ್ಕಳಾಗಿರ್ಬೋದು, ಹೆಣ್ಣು ಮಕ್ಕಳಾಗಿರ್ಬೋದು, ಇಬ್ಬರು ಸಹ ಕೂಡ ಯೂಸ್ ಮಾಡ್ಬೋದು. 16 ವರ್ಷ ಮೇಲ್ಪಟ್ಟವ್ರು ಮಾತ್ರ ಯೂಸ್ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಚಿಕ್ಕ ಮಕ್ಕಳಿಗೆಲ್ಲ ಸಹ ಕೂಡ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಇದರ ರಿಸಲ್ಟ್ ಕೇವಲ ಒಂದು ಬಾರಿಗೆ ಚೆನ್ನಾಗಿ ಗೊತ್ತಾಗತ್ತೆ. ಬೇಕಿದ್ದಲ್ಲಿ ನೀವು ವಾರದಲ್ಲಿ ಎರಡು ಬಾರಿ ಈ ಒಂದು ಹೇರ್ ಪ್ಯಾಕ್ನ ನೀವು ಆರಾಮಾಗಿ ಅಪ್ಲೈ ಮಾಡ್ಕೊಳ್ಬೋದು. ಈ ಒಂದು ಸಿಂಪಲ್ ಆಗಿರುವಂತಹ ಹೋಮ್ ರೆಮಿಡಿ ನಿಮಗೆ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಯೂಸ್ಫುಲ್ ಆದಂತಹ
ಇಷ್ಟವಾದಂಥ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ. ನೀವೇನಾದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಡೌಟ್ಸ್ ಇದೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.